ಕಳೆದ ಸಲ ನೀವು ಬಿಜೆಪಿಗೆ ವೋಟ್ ಹಾಕಿದ್ರಾ? ಓಕೆ, ಇವೆಲ್ಲ ಬಿಜೆಪಿಗೆ ವೋಟ್ ಹಾಕಿದ್ರಾ? ಈ ಸರ್ಕಾರ ಬೇಡ, ಆ ಸರ್ಕಾರ ಬೇಕು, ಆ ಸರ್ಕಾರ ಬೇಕು, ಈ ಸರ್ಕಾರ ಅದು ಬೇಡ, ಇದು ಆ ಸರ್ಕಾರ ಉತ್ತಮ, ಈ ಸರ್ಕಾರ ಅದಕ್ಕೂ ಬೇಡ. ಬೇಡ ಬಿಜೆಪಿ ಬೇಡ ಬೇಡ ಸರ್ ಇದು ಆಮ್ ಆದ್ಮಿ ಪಾರ್ಟಿನ ಬರ್ಲು, ಸಪೋಸ್ ಕಾಂಗ್ರೆಸ್ ಅನ್ನ ಬರ್ಲು, ಬಿಜೆಪಿ ಮಾತ್ರ ಬೇಡ. ಬಿಜೆಪಿ ಮಾತ್ರ ಲಾಭ ಅಂತ ಯಾರೇ ಮಾಡಿಲ್ಲ, ರೈತರಿಗಾರ ಮಾಡಿಲ್ಲ, ಕಾರ್ಮಿಕರಿಗೆ ಮಾಡಿಲ್ಲ, ಯಾರಿಗೆ ಮಾಡಿಲ್ಲ. ಒಳ್ಳೆ ಸರ್ಕಾರ ಅಂತ ಅಲ್ಲ ಅಲ್ಲ ಅವು ಈಗ ಒಂದು ಚೀಲದ ಗೊಬ್ಬರದ ಬೆಲೆ ಎಷ್ಟೈತೆ? 1950. ಈಗ ಒಂದು ಚೀಲ ಭತ್ತ ಕೊಟ್ರೆ ನಮಗೆ 1150 ಕೊಡ್ತಾರೆ. ಕೊಪ್ಪಳ ನಿಮ್ದೆಲ್ಲ ಭತ್ತದ ಕಣಜ ಅಲ್ವಾ? ವಿಜಯನಗರ ಬಂತು, ಕೊಪ್ಪಳ ಬಂತು, ಭತ್ತ ಖರೀದಿ ಆಗ್ಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟನೇ ಆಗ್ತಾ ಇತ್ತು. ಆದ್ರೂ ಕೂಡ ಇವತ್ತಿನವರೆಗೂ ಜಿಲ್ಲಿಗೆ ಒಂದೇ ತೆಗೆದಿರೋದು. ಈ ಎಂಆರ್ ಇದೇನ ರೇಟ್ ಫಿಕ್ಸ್ ಮಾಡಿದ್ರಲ್ಲ, ಜಿಲ್ಲಿಗೆ ಒಂದೇ ತೆಗೆದ್ರೆ ಒಬ್ಬ ರೈತರಲ್ಲಿದ್ದ ಅದೆಷ್ಟೋ ಕ್ವಿಂಟಲ್ ತಗೋಬೇಕು ಅಂತ ಹೇಳಿದ್ರೆ ಇವರು ಅಷ್ಟೇ ಕೊಟ್ಟರೆ ಉಳಿಕೆದಲ್ಲ ಎಲ್ಲಿ ಮಾರ್ಬೇಕು ರೈತರು? ಮತ್ತೆ ಇವ್ರಿಗೆ ಕೊಡ್ಬೇಕು ಮತ್ತೆ ಇವಾಗ ನಾವು ಈಗ 1600 ಗೊಬ್ಬರ ಒಂದು ಚೀಲ ನೆಲ್ಲು ತಗೋಬೇಕಾದ್ರೆ 1150 ರೂಪಾಯಿ ಕ್ವಿಂಟಲ್. ಅದಕ್ಕೆ ಇದಕ್ಕೆ ಎಷ್ಟೇ ತರಿಸ ಆಗುತ್ತೆ ಅಂದ್ರೆ ಪೂರ್ತಿ ಲಾಸ್ ಆಗ್ತಾರೆ ರೈತರು. ಲಾಭ ಅಂತಕ್ಕದ್ದು ಯಾವ್ದಿಲ್ಲ ಅವರಿಂದ. ಮದ್ದು ತಗೋಬೇಕಂದ್ರೆ 3000 ಲೀಟರ್ ಒಂದು ಎಕರೆ ಗದ್ದೆ ಬೆಳೆಸ್ಬೇಕಂದ್ರೆ 40,000 ರೂಪಾಯಿ ಬರೀ ಮದ್ದಿಂದ ಹೋಗ್ತಾರೆ. 30,000.